ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೊಸುಮೈ ವ್ಲಾಗ್ಸ್. ನಾನಿವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಕಟ್ಟಾಮಿಟ್ಟ ಬೆಲ್ದ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಈ ಹಣ್ಣನ್ನು ನಾನು ಒಡೀತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿದ್ದರೆ ಇದು ಒಂಥರ ಕಂದು ಬಣ್ಣಕ್ಕೆ ಬಂದಿರುತ್ತೆ, ಹಾಗೆ ಸ್ಮೆಲ್ ಬರ್ತಾ ಇರುತ್ತೆ ಗಮ್ ಅಂತ. ಹಣ್ಣಾಗಿಲ್ಲ ಅಂದರೆ ಒಂಥರ ಗ್ರೀನ್ ಕಲರಲ್ಲಿರುತ್ತೆ, ಸ್ಮೆಲ್ ಏನೂ ಬರೋದಿಲ್ಲ. ಸೊ ಇವಾಗ ನಾನು ಇದು ಹೊಡಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಹಾಗೆ ಇರೋ ಮಿಕ್ಕಿರೋ ಕಾಯಿಗಳನ್ನು ಹೊಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈಗ ಒಡೆದಿರೋವಂಥ ಹಣ್ಣನ್ನು ಇದರಲ್ಲಿರುವಂಥ ತಿರುಳನ್ನೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರುತ್ತೆ. ಇದು ನಮಗೆ ಜೀವ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ರಂಜಕದ ಅಂಶ ನಮ್ಮ ನೆನಪಿನ ಶಕ್ತಿನ ಚುರುಕುಗೊಳಿಸುತ್ತೆ. ಇವಾಗ ನಾನು ಇದನ್ನು ಬೌಲ್ಗೆ ತಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ತೆಗೆದಿರೋವಂಥ ತಿರುಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗುತ್ತೆ ಈ ಹಣ್ಣು ಜಾಸ್ತಿ. ಇನ್ನು ಬೇರೆ ಸೀಸನ್ನಲ್ಲೆಲ್ಲ ಸಿಗೋದು ತುಂಬ ಕಡಿಮೆನೇ. ಬೇಸಿಗೆಯಲ್ಲಿ ತುಂಬ ಜಾಸ್ತಿ ಬಿಡುತ್ತೆ ಈ ಹಣ್ಣು. ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಬೆಳ್ದ ಹಣ್ಣನ್ನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಕಲ್ಲುಪ್ಪು, ಸ್ವಲ್ಪ ಕಲ್ಲುಪ್ಪು, ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಜೊತೆಗೆ ನಾನು ಜೀರಿಗೆ, ಮೆಣಸು, ಧನಿಯಾ, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಇದನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಧನಿಯಾ, ಜೀರಿಗೆ, ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಿಮಗಿಷ್ಟ ಇದ್ದರೆ ಚಾಟ್ ಮಸಾಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದೆಲ್ಲ ಮಿಶ್ರಣನ ನಾನು ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಂತರ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ನಾನು ಇದನ್ನು ಶೋಧಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಕುಡಿತಾ ಇದ್ದರೆ ಸೇಮ್ ಹಾಜ್ಮುಲ ಹೇಗಿರುತ್ತೋ ಟೇಸ್ಟ್ ಅದೇ ರೀತಿ ಇರುತ್ತೆ ಇದ್ರ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ವಾರದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತೆ, ಬಿ ಪಿ ಶುಗರ್ ನಿಯಂತ್ರಣದಲ್ಲಿರುತ್ತೆ, ಆ್ಯಸಿಡಿಟಿ, ಬಾಯಿಯ ದುರ್ಗಂಧ ಈ ಥರದ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ. ಜೊತೆಗೆ ಮೇನ್ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿ ದೇಹನ ತಂಪಾಗಿಡೋದಕ್ಕೆ ತುಂಬ ಉಪಯುಕ್ತಕಾರಿಯಾಗಿದೆ. ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತು ನೋಡಿದ್ರಲ್ಲ ಒಳ್ಳೆಯ ಆರೋಗ್ಯಕರವಾದ ಬೆಲ್ಲದ ಹಣ್ಣಿನ ಕಟ್ಟಾಮಿಟ ಜ್ಯೂಸ್ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.